जय श्री गुरुदेव, वेलकम टू बायोलॉजी ऑनलाइन क्लास। सी टुडे वी आर गोइंग टू डिस्कस अबाउट डेविएशंस genotype for red color we have to write it
ಕ್ಯಾಪಿಟಲ್ ಲೆಟರ್ ಓಕೆ ಸೊ ರೆಡ್ ಗೆ ಏನಾಗುತ್ತೆ ಅವಾಗ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಆಗುತ್ತೆ ವೈಟ್ ಗೆ ಏನಪ್ಪ ಕಾರಣ ಸ್ಮಾಲ್ ಆರ್ ಸ್ಮಾಲ್ ಆರ್ ಆಗುತ್ತೆ ಇದೇ ಫಸ್ಟ್ ಸ್ಟೆಪ್ ಅಲ್ಲಿ ಮಾಡಿರೋದು ನಾನು ಬಂದಿದ್ದೀನಿ ಟ್ರೂ ಬ್ರೀಡಿಂಗ್ ರೆಡ್ ಫ್ಲವರ್ ಪ್ಲಾಂಟ್ ಕ್ರಾಸ್ಡ್ ವಿತ್ ಟ್ರೂ ಬ್ರೀಡಿಂಗ್ ವೈಟ್ ಫ್ಲವರ್ ಪ್ಲಾಂಟ್ ಟ್ರೂ ಬ್ರೀಡಿಂಗ್ ಅಂದ್ರೆ ಅರ್ಥ ಆಗಿದೆ ಸೊ ಜಿನೋಟೈಪ್ ಅನ್ನ ಬರ್ತೀವಿ ನೆಕ್ಸ್ಟ್ ಸ್ಟೆಪ್ ಏನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಗ್ಯಾಮೆಟ್ಸ್ ಅನ್ನ ಬರ್ಕೋಬೇಕು ಗ್ಯಾಮೆಟ್ಸ್ ಅಲ್ಲಿ ಪೇರೆಂಟ್ ಕಂಟೈನ್ಸ್ ಹೌ ಮೆನಿ ಹಲೀಸ್ ಟೂ ಹಲೀಸ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ದೀಸ್ ಅಲಿಗೆ ಸೆಗ್ರಿಗೇಟೆಡ್ ಫ್ರಮ್ ಈಚ್ ಅದರ್ ಅಂಡ್ ಗ್ಯಾಮೆಟ್ ರಿಸೀವ್ಸ್ ಓನ್ಲಿ ಒನ್ ಅಲ್ ದಟ್ ಈಸ್ ದ ಲಾ ಆಫ್ ಸೆಗ್ರಿಗೇಷನ್ ಲಾ ಆಫ್ ಸೆಗ್ರಿಗೇಷನ್ ಡಿಸ್ಕವರ್ಡ್ ಬೈ ಮೆಂಡೆಲ್ ಸೊ ಪೇರೆಂಟ್ಸ್ ಎರಡರಲ್ಲಿ ಇರುತ್ತೆ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಈ ಎರಡರಲ್ಲಿ ಸಪರೇಟ್ ಆಗುತ್ತೆ ಗ್ಯಾಮೆಟಿಗೆ ಎಷ್ಟು ಅಲ್ಲಿ ಹೋಗುತ್ತೆ ಒಂದೇ ಒಂದರಲ್ಲಿ ಹೋಗುತ್ತೆ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಎರಡಲ್ಲಿ ಇದ್ದಂತಹ ಒಂದು ಏನ್ ಪೇರೆಂಟ್ಸ್ ಎರಡರಲ್ಲಿ ಇರುತ್ತೆ ಅದು ಗ್ಯಾಮೆಟ್ ಫಾರ್ಮೇಷನ್ ಪ್ರೊಸೀಡ್ ಆದಾಗ ಎರಡರಲ್ಲಿ ಸೆಗ್ರಿಗೇಟ್ ಆಗುತ್ತೆ ಅಥವಾ ಸಪರೇಟ್ ಆಗುತ್ತೆ ಗ್ಯಾಮೆಟ್ಸ್ ಒಂದೇ ಒಂದರಲ್ಲಿ ಹೋಗುತ್ತೆ ಲಾ ಆಫ್ ಸೆಗ್ರಿಗೇಷನ್ ಸುಮಾರು ಸತಿ ಸುಮಾರು ಕ್ಲಾಸಸ್ ಅಲ್ಲಿ ನಾನು ಪದೇ ಪದೇ ಎಕ್ಸ್ಪ್ಲೈನ್ ಮಾಡಿ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇವಾಗ ನೋಡಿ ಗ್ಯಾಮೆಟ್ಸ್ ಗೆ ಒಂದೇ ಒಂದರಲ್ಲಿ ನೋಡ್ತಾ ಕ್ಯಾಪಿಟಲ್ ಆರ್ ಇನ್ನು ಸಹ ಕ್ಯಾಪಿಟಲ್ ಆರ್ ಇಲ್ಲೂ ಸಹ ಸ್ಮಾಲ್ ಆರ್ ಸ್ಮಾಲ್ ಹೌದಾ ಈಗ ಎರಡ್ ಸತಿ ಬರೆಯೋದು ಎರಡ್ ಇಲ್ಲಿ ಇದು ಇದ್ರ ಜೊತೆ ಫ್ಯೂಸ್ ಆದ್ರೆ ಇದು ಇದ್ರ ಜೊತೆ ಫ್ಯೂಸ್ ಆದ್ರೆ ಅಂತ ಬರೆಯೋಣ ಫಸ್ಟ್ ಜನರೇಷನ್ ಅನ್ನ ಎಫ್ ಒನ್ ಅಂತ ಹೇಳ್ತೀವಲ್ವಾ ಇಲ್ಲಿಯ ಫಸ್ಟ್ ಪ್ರೋಜೆನಿ ಯಾರು ಕ್ಯಾನ್ ಸೇ ಎಫ್ ಒನ್ ಜನರೇಷನ್ ಈಗ ಜಿನೋಟೈಪ್ ಕಾಂಬಿನೇಷನ್ ಏನ್ ಬರುತ್ತೆ ನೋಡಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬರುತ್ತೆ ಸೊ ಮೆಂಡೆಲ್ ಪ್ರಕಾರ ಇದು ಮಾನವ ಕ್ರಾಸ್ ಅಲ್ಲಿ ನಾನು ಬರೀತಾ ಇರೋದು ಟೂ ಪ್ಲಾಂಟ್ಸ್ ಆರ್ ಕ್ರಾಸ್ ವಿಚ್ ಆರ್ ಡಿಫರಿಂಗ್ ಓನ್ಲಿ ಒನ್ ಕ್ಯಾರೆಕ್ಟರ್ ದಟ್ ಈಸ್ ಫ್ಲವರ್ ಕಲರ್ ಸಿ ಒನ್ ಆಫ್ ದ ಪ್ಲಾಂಟ್ ಹ್ಯಾಸ್ ರೆಡ್ ಕಲರ್ ಫ್ಲವರ್ಸ್ ಅಂಡ್ ಅನದರ್ ಪ್ಲಾಂಟ್ ಹ್ಯಾಸ್ ವೈಟ್ ಕಲರ್ ಫ್ಲವರ್ಸ್ ಒಂದೇ ಒಂದು ಕ್ಯಾರೆಕ್ಟರ್ ಅಲ್ಲಿ ಡಿಫ್ರೆಂಟ್ ಇರುವಂತಹ ಎರಡು ಪ್ಲಾಂಟ್ ಅನ್ನ ಕ್ರಾಸ್ ಮಾಡ್ತಾ ಇರೋದ್ರಿಂದ ಇದು ಡೈಹೈಬ್ರಿಡ್ ಕ್ರಾಸ್ ಆಗೋದಿಲ್ಲ ಯಾವ ಕ್ರಾಸ್ ಆಗುತ್ತೆ ಇದು ಮಾನೋ ಹೈಬ್ರಿಡ್ ಕ್ರಾಸ್ ಆಗ್ತಿರೋದು ಸೊ ಮೆಂಡೆಲ್ ಪ್ರಕಾರ ಮೆಂಡೆಲ್ ಎಕ್ಸ್ಪ್ಲೈನ್ ಮಾಡಿದಂತಹ ಒಂದು ಲಾ ಆಫ್ ಸೆಗ್ರಿಗೇಷನ್ ಪ್ರಕಾರ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅನ್ನುವಂಥದ್ದು ಯಾವ ಕಂಡೀಷನ್ ಹೆಟ್ರೋಸೈಗಸ್ ಕಂಡೀಷನ್ ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಯಾವ ಜೀನ್ ಎಕ್ಸ್ಪ್ರೆಸ್ ಆಗ್ಬೇಕು ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಆಗ್ಬೇಕು ಇಲ್ಲಿ ಡಾಮಿನೆಂಟ್ ಜೀನ್ ಯಾವುದು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಎಕ್ಸ್ಪ್ರೆಸ್ ಆದ್ರೆ ಫ್ಲವರ್ ಯಾವ ಕಲರ್ ಬರಬೇಕು ರೆಡ್ ಕಲರ್ ಬರಬೇಕು ಹೌದಲ್ವಾ ಇದು ಮೆಂಡೆಲಿನ ಲಾ ಆಫ್ ಸೆಗ್ರಿಗೇಷನ್ ಪ್ರಕಾರ ಏನಾಗ್ಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಫ್ಲವರ್ಸ್ ರೆಡ್ ಕಲರ್ ಆಗ್ಬೇಕು ದಟ್ ಈಸ್ ಅಕಾರ್ಡಿಂಗ್ ಟು ಲಾ ಆಫ್ ಡಾಮಿನೆನ್ಸ್ ಅಕಾರ್ಡಿಂಗ್ ಟು ಲಾ ಆಫ್ ಡಾಮಿನೆನ್ಸ್ ದೇ ಶುಡ್ ಹ್ಯಾವ್ ಬಿ ರೆಡ್ ಕಲರ್ ಬಟ್ ಹಿಯರ್ ದೇರ್ ಇಸ್ ಎ ಪ್ರೊಡಕ್ಷನ್ ಆಫ್ ಪಿಂಕ್ ಕಲರ್ ಫ್ಲವರ್ಸ್ ಪಿಂಕ್ ಕಲರ್ ಬರ್ತೀವಿ ಯಾವ ಕಲರ್ ಬಂತು ಎಫ್ ಎನ್ ಎಲ್ ಪಿಂಕ್ ಬಂತು ರೆಡ್ ಬರ್ತಾ ಇಲ್ಲ ಮೆಂಡೆಲ್ ಕಾನ್ಸೆಪ್ಟ್ ಏನಾಯ್ತು ಡಿವಿಯೇಟ್ ಆಯ್ತು ಯಾಕೆ ಡಿವಿಯೇಟ್ ಆಯ್ತು ಅಂತ ನೋಡೋಣ ಫಸ್ಟ್ ಮೆಂಡೆಲ್ ಹೇಳಿದಂತ ಕಾನ್ಸೆಪ್ಟ್ ಡಿವಿಯೇಟ್ ಆಯ್ತು ಪಿ ಪ್ಲಾಂಟ್ ಅಲ್ಲಿ ಮಾಡ್ತಾ ನಾವು ಇದನ್ನ ಯಾವ ಪ್ಲಾಂಟ್ ಮಾಡ್ತಿರೋದು ಡಾರ್ಕ್ ಫ್ಲವರ್ ಅಲ್ಲಿ ಮಾಡ್ತಿರೋದು ಅಥವಾ ಮಿರಾಬಿಲಿಸ್ ಜಲಾಪನಲ್ಲಿ ಒಂದು ಟ್ರೇಟ್ ಅನ್ನ ಕನ್ಸಿಡರ್ ಮಾಡಿದೀವಿ ದಟ್ ಈಸ್ ಫ್ಲವರ್ ಕಲರ್ ಸೊ ಇಲ್ಲೇನಾಯ್ತು ಪಿಂಕ್ ಕಲರ್ ಬಂತು ಬಟ್ ದೇ ಶುಡ್ ಹ್ಯಾವ್ ಬಿನ್ ರೆಡ್ ಕಲರ್ ಡ್ಯೂ ಟು ಲಾ ಆಫ್ ಡಾಮಿನೆನ್ಸ್ ಅಕಾರ್ಡಿಂಗ್ ಟು ಲಾ ಆಫ್ ಡಾಮಿನೆನ್ಸ್ ಯಾವ ಕಲರ್ ಬರ್ಬೇಕಿತ್ತು ರೆಡ್ ಕಲರ್ ಬರ್ಬೇಕಿತ್ತು ಬಟ್ ಇಲ್ಲಿ ಯಾವ ಕಲರ್ ಅಪಿಯರ್ ಆಗ್ತಾ ಇದೆ ಪಿಂಕ್ ಕಲರ್ ಅಪಿಯರ್ ಆಗ್ತಾ ಇದೆ ಸೊ ಇವಾಗ ಏನಾಯ್ತು ಕ್ಯಾಪಿಟಲ್ ಆರ್ ಅನ್ನೋದು ಡಾಮಿನೆಂಟ್ ಜೀನು ಸ್ಮಾಲ್ ಆರ್ ಅನ್ನೋದು ರೆಸೆಸಿವ್ ಜೀನು ಈ ಕ್ಯಾಪಿಟಲ್ ಆರ್ ಕಂಪ್ಲೀಟ್ ಆಗಿ ಡಾಮಿನೆಂಟ್ ಆಗಿ ಈ ಸ್ಮಾಲ್ ಆರ್ ಅನ್ನ ಕಂಪ್ಲೀಟ್ ಆಗಿ ಸಪ್ರೆಸ್ ಮಾಡಿಬಿಟ್ಟಿದ್ರೆ ನಿಮಗೆ ರೆಡ್ ಕಲರ್ ಬರ್ತಾ ಇತ್ತು ಈ ಕ್ಯಾಪಿಟಲ್ ಆರ್ ಏನಾಗಿದೆ ಕಂಪ್ಲೀಟ್ ಆಗಿ ಡಾಮಿನೆಂಟ್ ಆಗಿಲ್ಲ ಅಂತ ಅನ್ಸೋದಿಲ್ವಾ ಕ್ಯಾಪಿಟಲ್ ಆರ್ ಇಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ಸ್ಮಾಲ್ ಆರ್ ಅಂದ್ರೆ ಡಾಮಿನೆನ್ಸ್ ಅಂತ ನಾವು ಏನ್ ಹೇಳ್ತೀವಿ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಏನ್ ಹೇಳ್ತೀವಿ ಡಾಮಿನೆಂಟ್ ಜೀನ್ ಕ್ಯಾಪಿಟಲ್ ಆರ್ ಏನಿದೆ ಅದು ಕಂಪ್ಲೀಟ್ ಆಗಿ ಡಾಮಿನೆಂಟ್ ಆಗದೇ ಇರೋದಕ್ಕೆ ಇಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ನಿಮ್ಗೆ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ ಮತ್ ಯಾವ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಯ್ತು ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಯ್ತು ಅಥವಾ ಇಂಟರ್ಮೀಡಿಯೇಟ್ ಎಕ್ಸ್ಪ್ರೆಷನ್ ಇಲ್ಲಿ ಬಂತು ಇಂಟರ್ಮೀಡಿಯೇಟ್ ಫಿನೋಟೈಪ್ ಬಂತು ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ಡಾಮಿನೆಂಟ್ ಜೀನ್ ಇಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ರೆಸೆಸಿವ್ ಜೀನ್ ಇಟ್ ಪ್ರೊಡ್ಯೂಸಸ್ ದ ಫಿನೋಟೈಪ್ ವಿಚ್ ಈಸ್ ಇಂಟರ್ಮೀಡಿಯೇಟ್ ಟು ಪೇರೆಂಟಲ್ ಟೈಪ್ ಎರಡೂ ಪೇರೆಂಟಲ್ ಟೈಪ್ ಗೆ ಇಂಟರ್ಮೀಡಿಯೇಟ್ ಆಗಿತ್ತು ರೆಡ್ ಅಲ್ಲ ವೈಟ್ ಅಲ್ಲ ಏನ್ ಪಿಂಕ್ ಬಂತು ಸೊ ಹಾಗಾದ್ರೆ ಡಾಮಿನೆಂಟ್ ಜೀನ್ ಇಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ರೆಸೆಸಿವ್ ಜೀನ್ ಸೊ ದಟ್ಸ್ ವೈ ಇದನ್ನ ಏನಂತ ಕರೆಯೋಣ
ಇನ್ಕಂಪ್ಲೀಟ್ ಇನ್ಕಂಪ್ಲೀಟ್ ಆಗಿರೋದು ಏನು ಡಾಮಿನೆನ್ಸ್ ಡಾಮಿನೆನ್ಸ್ ಆ ಡಾಮಿನೆಂಟ್ ಜೀನ್ನ ಡಾಮಿನೆಂಟ್ ಕ್ಯಾರೆಕ್ಟರ್ ಇನ್ಕಂಪ್ಲೀಟ್ ಆಗೋಗಿದೆ ಅದು ಡಾಮಿನೇಟ್ ಮಾಡಕ್ಕೆ ಆಗ್ತಾ ಇಲ್ಲ ರೆಸಿಸಿವ್ ಜೀನ್ ಅನ್ನ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಕ್ ಆಗ್ತಾ ಇಲ್ಲ ಅರ್ಧಂಬರ್ಧ ಡಾಮಿನೇಟ್ ಮಾಡ್ತಾ ಇದೆ ಸೊ ಹಾಗಾಗಿ ನಿಮಗೆ ಇಂಟರ್ಮೀಡಿಯೇಟ್ ಎಕ್ಸ್ಪ್ರೆಷನ್ ಬರ್ತಾ ಇದೆ ಸೊ ಹಾಗಾದ್ರೆ ಕಾನ್ಸೆಪ್ಟ್ ನಾನು ಏನಂತ ಕರಿಬಹುದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳ್ಬೋದು ಸೊ ಏನಂತ ಹೇಳ್ಬೋದು ಇದನ್ನ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳ್ಬೋದು ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಏನಾಗುತ್ತೆ ಅಂತ ಬರೀ ಡಾಮಿನೆಂಟ್ ಜೀನ್ ಇಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೇಟ್ ಓವರ್ ರೆಸಿಸಿವ್ ಜೀನ್ ಸೊ ಇಟ್ ಪ್ರೊಡ್ಯೂಸಸ್ So it produces what? Intermediate trait. It produces intermediate trait. Dominant gene is not completely dominant over recessive gene. So it produces intermediate trait in F1 generation. That is, in F1 generation, you will get pink color. This is our condition, no? Homozygous condition. This is our condition, no? Heterozygous condition. ಹೋಮೋಸೈಗಸ್ ಕಂಡೀಷನ್ ನೀವು ರೆಡ್ ಬರ್ತಿದ್ಯಾ ಅಂದ್ರೆ ಈ ಕ್ಯಾಪಿಟಲ್ ಆರ್ ಎಕ್ಸ್ಪ್ರೆಸ್ ಆಗ್ತಾ ಇದೆಯಾ ಕಂಪ್ಲೀಟರ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಬಟ್ ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಕ್ಯಾಪಿಟಲ್ ಆರ್ ಕಂಪ್ಲೀಟರ್ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ ಕ್ಯಾಪಿಟಲ್ ಆರ್ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಕ್ ಆಗ್ತಾ ಇಲ್ಲ ಯಾವ್ದನ್ನ ಸ್ಮಾಲ್ ಆರ್ ಅಂದ್ರೆ ಕ್ಯಾಪಿಟಲ್ ಆರ್ ಇಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೇಟ್ ಓವರ್ ಸ್ಮಾಲ್ ಆರ್ ಅದಕ್ಕೆ ಡಾಮಿನೆಂಟ್ ಜೀನ್ ಇಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ರೆಸಿಸಿವ್ ಜೀನ್ ಯಾವ ಕಂಡೀಷನ್ ಅಲ್ಲಿ ಅಂತ ನೀವು ಬರಿಬೋದಲ್ವಾ In heterozygous condition. So you can write here. Heterozygous condition and the very book. Dominant gene is not completely dominant over recessive gene in heterozygous condition. So it produces intermediate trait. Intermediate trait is nothing but pink color flower. So you can write. ಸೊ F1 ಜನರೇಷನ್ ನಿಮಗೆ ಪಿಂಕ್ ಕಲರ್ ಬರುತ್ತೆ ನಾವು ಲೆಟ್ ಅಸ್ ರೈಟ್ F2 ಜನರೇಷನ್ ಅನ್ನ ಬರೆಯೋಣ F1 ಜನರೇಷನ್ ಅಲ್ಲಿ ಬಂದಾದ್ಮೇಲೆ ಸೇಮ್ ಮೆಂಡಲ್ ಕ್ರಾಸ್ ಅನ್ನ ಬರೀರಿ ಇಲ್ಲಿ ಮೆಂಡಲ್ ಯಾವ ತರ ಕಂಡಕ್ಟ್ ಮಾಡ್ತಾರೆ ಕ್ರಾಸ್ ಅದೇ ತರ ಪಕ್ಕ ಹೋಗ್ಬೇಕು ಅಂತ ಸೊ ಇವಾಗ ಏನ್ ಮಾಡೋಣ F1 ಸೆಲ್ಫಿಂಗ್ ಮಾಡ್ಬೇಕಲ್ವಾ F1 ಸೆಲ್ಫಿಂಗ್ ಏನ್ ಬರುತ್ತೆ F1 ಏನ್ ಬರ್ತು ನಿಮಗೆ ಪಿಂಕ್ ಬಂತು ಸೊ ಪಿಂಕ್ ಕ್ರಾಸ್ಡ್ ವಿತ್ ಪಿಂಕ್ ಪಿಂಕ್ ಕ್ರಾಸ್ಡ್ ವಿತ್ ಪಿಂಕ್ ಈಗ ಇದಕ್ಕೆ ನೀನು ಜೀನೋ ಟೈಪ್ ಅನ್ನ ಬರ್ಕೋಬೇಕು ಪಿಂಕ್ ಗೆ ಏನಿದೆ ಜೀನೋ ಟೈಪ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಹೌದಾ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದೆ ಸೊ ಇವಾಗ ಇದಕ್ಕೆ ಗ್ಯಾಮೆಟ್ಸ್ ಅನ್ನ ಬರೀರಿ ಪೇರೆಂಟ್ಸ್ ಏನಲ್ಲಿತ್ತು ಗ್ಯಾಮೆಟಿಗ್ ಹೋದ ರೆಸ್ಟ್ ಅಲ್ಲಿ ಒಂದೇ ಒಂದಲ್ಲಿ ಈ ಅಲ್ಲಿ ಪೇರ್ ಇದೆಯಲ್ಲ ಅದೇನಾಗುತ್ತೆ ಸೆಗ್ರಿಗೇಟ್ ಆಗುತ್ತೆ ದಟ್ ಈಸ್ ಲಾ ಆಫ್ ಸೆಗ್ರಿಗೇಷನ್ ಕ್ಯಾಪಿಟಲ್ ಆರ್ ಬಂತು ಸ್ಮಾಲ್ ಆರ್ ಬಂತು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸೊ ಇಲ್ಲಿ ಇವಾಗ ಪನ್ನೆ ಸ್ಕ್ವೇರ್ ಅನ್ನ ಬರೀರಿ ಇದು F2 ಜನರೇಷನ್ ಅಲ್ವಾ ನೆಕ್ಸ್ಟ್ ನೀವು ಬರೀತಾ ಇರೋದು ಸೊ ಪನೆಟ್ ಸ್ಕ್ವೇರ್ ಅನ್ನ ಬರೀಬೇಕು ಸೊ ಪನೆಟ್ ಸ್ಕ್ವೇರ್ ಅನ್ನ ಬರೆದು F2 ಜನರೇಷನ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ಈ ಇನ್ಕಂಪ್ಲೀಟ್ ಡಾಮಿನೆನ್ಸ್ ನ ಯಾರು ಡಿಸ್ಕವರ್ ಮಾಡಿದ್ರು ಅಂತ ಸೈಂಟಿಸ್ಟ್ ಬಗ್ಗೆ ಹೇಳ್ತೀನಿ ಸೊ ಇದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ನಿಮ್ಗೆ F1 ಜನರೇಷನ್ ಅಲ್ಲೇ ಅರ್ಥ ಆಗ್ಬಿಡುತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಏನು ಮೆಂಡಲ್ ಕಾನ್ಸೆಪ್ಟ್ ಯಾವ ತರ ಡಿವೇಟ್ ಆಗುತ್ತೆ ಲಾ ಆಫ್ ಡಾಮಿನೆನ್ಸ್ ಯಾವ ತರ ಡಿವೇಟ್ ಆಗುತ್ತೆ ಅಂತ ಅರ್ಥ ಆಗುತ್ತೆ F2 ಜನರೇಷನ್ ಅಲ್ಲಿ ಏನ್ ರೇಷಿಯೋಸ್ ಬರುತ್ತೆ ಮೆಂಡಲಿಯನ್ ಮಾನೋ ಹೈಬ್ರಿಡ್ ರೇಷಿಯೋನೇ ಬರುತ್ತೆ ಅಥವಾ ಡಿವಿಯೇಟ್ ಆಗುತ್ತಾ ಅಂತ ನೋಡ್ಬೋದು F2 ಜನರೇಷನ್ ನ ನಾವು ಬರ್ದಾಗ ಅದಕ್ಕಿಂತ ಮುಂಚೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ನ ಯಾರು ಡಿಸ್ಕವರ್ ಮಾಡಿದ್ದು ಅಂತ ಅಂದ್ರೆ ಕಾನ್ಕರೆನ್ಸ್ ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ವಾಸ್ ಡಿಸ್ಕವರ್ಡ್ ಬೈ
ಸೈಂಟಿಸ್ಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ನ ಡಿಸ್ಕವರ್ ಮಾಡ್ತಾರೆ. ಸೊ ಇವರು ಫ್ಲವರ್ ಕಲರ್ ಅನ್ನ ಕನ್ಸಿಡರ್ ಮಾಡ್ತಾರೆ ಟ್ರೇಟ್ ಆಗಿ. ಯಾವ ಪ್ಲಾಂಟ್ ಅನ್ನ ತಗೋತಾರೆ, ಪೀಟ್ ಪ್ಲಾಂಟ್ ಅನ್ನ ತಗೋದಿಲ್ಲ ಇವರು, ಡಾರ್ಕ್ ಫ್ಲವರ್ ನ ತಗೋತಾರೆ. ಸ್ನಾಪ್ ಡ್ರಾಗನ್ ಆರ್ ಆಂಟಿ ಹಿನಮ್ ಸ್ಪೀಶೀಸ್ ಆರ್ ಕ್ಯಾನ್ಸರ್ ಮಿರಾಬಲಿಸ್ ಜಲಾಪಾನ ತಗೋತಾರೆ. ಆಕ್ಚುಲಿ ಕಾಲ್ ಕಲರ್ಸ್ ಪಬ್ಲಿಷಡ್ ಇಸ್ ವರ್ಕ್ ಈವನ್ ಬಿಫೋರ್ ಮೆಂಡಲ್ ಪಬ್ಲಿಷಡ್ ಇಸ್ ವರ್ಕ್. ಸೊ ಮೆಂಡಲ್ ಅವರ ಒಂದು ವರ್ಕ್ ನ ಪಬ್ಲಿಷ್ ಮಾಡೋದಕ್ಕಿಂತ ಮುಂಚೆನೆ, ಪೀ ಪ್ಲಾಂಟ್ಸ್ ಮೇಲೆ ವರ್ಕ್ ಮಾಡ್ತಾರೆ ಮೆಂಡಲ್, ಅದನ್ನ ಪಬ್ಲಿಷ್ ಮಾಡೋದಕ್ಕಿಂತ ಮುಂಚೆನೆ ಕಾರ್ಲ್ ಕರೆನ್ಸ್ ಈ ಒಂದು ಕಾನ್ಸೆಪ್ಟ್ ಅಂದ್ರೆ ಈ ಫ್ಲವರ್ ಕಲರ್ ನ ಕನ್ಸಿಡರ್ ಮಾಡಿ ಸ್ನಾಪ್ ಡ್ರಾಗನ್ ಮೇಲೆ ಅದನ್ನ ಟ್ರೈ ಮಾಡಿ ಅದನ್ನ ಪಬ್ಲಿಷ್ ಮಾಡಿರ್ತಾರೆ. ಕಾರ್ಲ್ ಕರೆನ್ಸ್ ಪಬ್ಲಿಷಡ್ ಇಸ್ ವರ್ಕ್ ಈವನ್ ಬಿಫೋರ್ ಮೆಂಡಲ್ ವರ್ಕ್ ವಿತ್ ಇಸ್ ಪೀ ಪ್ಲಾಂಟ್ಸ್ ಅಂಡ್ ಪಬ್ಲಿಷಡ್ ಇಸ್ ವರ್ಕ್. ಸೊ ಮೆಂಡಲ್ ಪಬ್ಲಿಷ್ ಮಾಡೋಕ್ಕಿಂತ ಮುಂಚೆನೆ ಪೀ ಪ್ಲಾಂಟ್ಸ್ ಮೇಲೆ ವರ್ಕ್ ಮಾಡಿ ಪಬ್ಲಿಷ್ ಮಾಡೋಕ್ಕಿಂತ ಮುಂಚೆನೆ ಕಾರ್ಲ್ ಕರೆನ್ಸ್ ಅದನ್ನ ಪಬ್ಲಿಷ್ ಮಾಡಿರ್ತಾರೆ. ಬಟ್ ಇಟ್ ವಾಸ್ ನಾಟ್ ಎಕ್ಸ್ಪ್ಲೋರ್ಡ್. ಕರೆನ್ಸ್ ಏನ್ ಪಬ್ಲಿಷ್ ಮಾಡಿರ್ತಾರೆ ಆ ಒಂದು ವರ್ಕ್ ಎಕ್ಸ್ಪ್ಲೋರ್ ಆಗೋದಿಲ್ಲ, ಇಟ್ ವಾಸ್ ನಾಟ್ ಎಕ್ಸ್ಪ್ಲೋರ್. ಸೊ ಮೆಂಡಲ್ ಪಬ್ಲಿಷ್ ಆದ್ಮೇಲೆ ಅದು ಎಕ್ಸ್ಪ್ಲೋರ್ ಆಗುತ್ತೆ, ಆವಾಗ ಡಿವಿಯೇಷನ್ಸ್ ಫ್ರಮ್ ಮೆಂಡಲಿಸಂ ಅಂತ ತಗೊಳುತ್ತೆ. ಡಿವಿಯೇಷನ್ಸ್ ಫ್ರಮ್ ಮೆಂಡಲಿಸಂ ಅಂತ ಅಂದ್ರೆ ಎಫರ್ಟ್ ಜನರೇಷನ್ ಅಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರೋದು ಏನ್ ಡಿವಿಯೇಟ್ ಆಗುತ್ತೆ, ಲಾ ಆಫ್ ಡಾಮಿನೆನ್ಸ್ ಇಲ್ಲಿ ಡಿವಿಯೇಟ್ ಆಗ್ತಾ ಇದೆ. ಡಾಮಿನೆಂಟ್ ಜೀನು ಕಂಪ್ಲೀಟ್ ಆಗಿ ಡಾಮಿನೇಟ್ ಆಗದೇ ಇರೋ ಚಾನ್ಸಸ್ ಇರುತ್ತೆ, ಅವಾಗ ನಿಮಗೆ ಇಂಟರ್ಮೀಡಿಯೇಟ್ ಟ್ರೇಟ್ ಬರುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಯಾರೋ ಕಾರ್ಲ್ ಕರೆನ್ಸ್ ಫಸ್ಟ್ ಪಬ್ಲಿಷ್ ಮಾಡಿರ್ತಾರೆ ಬಟ್ ಅದು ಎಕ್ಸ್ಪ್ಲೋರ್ ಆಗಿರೋದಿಲ್ಲ. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ವಾಸ್ ಡಿಸ್ಕವರ್ಡ್ ಬೈ ದ ಸೈಂಟಿಸ್ಟ್ ಕಾರ್ಲ್ ಕರೆನ್ಸ್. ಈಗ ಎಫ್ ಟು ಜನರೇಷನ್ ಅಲ್ಲಿ ನೋಡಿ ಏನಾಗತ್ತೆ, ಗ್ಯಾಮೆಟ್ಸ್ ನ ಬರೀರಿ, ಫಿಮೇಲ್ ಗ್ಯಾಮೆಟ್ಸ್ ಮೇಲ್ ಗ್ಯಾಮೆಟ್ಸ್, ಗ್ಯಾಮೆಟ್ಸ್ ಏನ್ ಬಂದಿದೆ ಅದನ್ನ ಬರೀರಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಇಲ್ಲೇನ್ ಬಂದಿದೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಇದು ಹೆಟ್ರೋಜೈಗಸ್ ಪೇರೆಂಟ್ಸ್ ಪ್ರೊಡ್ಯೂಸ್ ಟೂ ಕೈಂಡ್ಸ್ ಆಫ್ ಗ್ಯಾಮೆಟ್ಸ್, ಹೋಮೋಜೈಗಸ್ ಪೇರೆಂಟ್ ಪ್ರೊಡ್ಯೂಸ್ ಓನ್ಲಿ ಒನ್ ಕೈಂಡ್ ಆಫ್ ಗ್ಯಾಮೆಟ್. ಈಗ ನೋಡಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್, ಈ ಗ್ಯಾಮೆಟ್ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದ್ರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಈ ಗ್ಯಾಮೆಟ್ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದ್ರೆ ಅಗೇನ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಈ ಗ್ಯಾಮೆಟ್ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದ್ರೆ ಅಗೇನ್ ಸ್ಮಾಲ್ ಆರ್ ಸ್ಮಾಲ್. ಸೊ ಈ ತರದ ಒಂದು ಜಿನೋಟೈಪ್ ಕಾಂಬಿನೇಷನ್ಸ್ ಎಫ್ ಟು ಜನರೇಷನ್ ಅಲ್ಲಿ ಬರುತ್ತೆ. ಸೊ ಓಕೆ, ಸೊ ಇಟ್ಸ್ ಟೈಮ್ ಆಫ್ ಎಫ್ ಟು ಜನರೇಷನ್ ಅಲ್ಲಿ ಯಾವ್ಯಾವ ಜಿನೋಟೈಪ್ ಬರುತ್ತೆ, ಯಾವ್ಯಾವ ಫಿನೋಟೈಪ್ ಬರುತ್ತೆ, ಮೆಂಡೆಲಿಯನ್ ಮಾನೋ ಹೈಬ್ರಿಡ್ ಕ್ರಾಸ್ಗೂ ಇದಕ್ಕೂ ಏನೇನು ಡಿಫ್ರೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ರೇಷಿಯೋಸ್ ಸಹ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ.